ಹಾಗಾದ್ರೆ ನಿನ್ನ ಇಷ್ಟ ಬಂದಂತೆ ಮಾಡು. ಯಾರಲ್ಲಿ ಮಂತ್ರಿಯವರ ವಿತರಣೆ ಜಾಗೃತಿಯಾಗಿ ಬರುವಂತೆ ಹೇಳು. ದೇವ ನಮಸ್ಕರಿಸುವೆನು. ಸಚಿವನಾದ ವಿತರಣೆ ಸಾರ್ವಭೌಮ ನನ್ನ ಏಕೆ ಇಷ್ಟು ತ್ವರಿತವಾಗಿ ಹೇಳಿ ಕಳಿಸಿದೆ? ನನ್ನಿಂದ ಆಗಬೇಕಲ್ಲ ಕಾರ್ಯಗಳೇ. ಸಚಿವ ಶ್ರೇಷ್ಠನಾದ ವಿತರಣೆ ಮಹಾಪ್ರಭು, ಸಕಲ ರಾಕ್ಷಸ ಸಮೂಹವೆಲ್ಲವನ್ನೂ ಆವರಣ ಮಾಡಿಗೆ ಬಲಿಕೊಟ್ಟು ಪರಾಕ್ರಮಿಗಳಾದ ಮಂದರ ಮಾಯಾವಿಯನ್ನು ಮಾರಿಗೆ ಬಲಿಕೊಟ್ಟು ಈಗ ಈ ವೀರರಕ್ತ ಬೀಜಾಸುರನ ಶಕ್ತಿ ಸಾಹಸದ ಪರೀಕ್ಷೆಯು ಆಗಿರುವಂತೆ ಕಾಣುತ್ತದೆ. ಆದ್ದರಿಂದ ಈ ವಿಚಾರದಲ್ಲಿ ವಿವೇಕಶಾಲಿಯು ಸಾಹಸಿಯು ನನಗಾತ್ಮನೂ ಆದ ನಿನ್ನಲ್ಲಿ ವಿಚಾರವೆಲ್ಲವನ್ನೂ ತಿಳಿಸಿರುತ್ತೇನೆ. ಆದರೆ ನೀನು ನಿನ್ನ ಅಭಿಮತವನ್ನು ನಿಸ್ಸಂದೇಹವಾಗಿ ತಿಳಿಸಬೇಕು. ಪ್ರಭು, ನನ್ನ ಅಲ್ಪ ಮಟ್ಟಿಗೆ ತಮ್ಮಲ್ಲೇ ಹೇಳುತ್ತೇನೆ. ದಿವಿಜರು, ದಿಕ್ಪಾಲಕರು, ಪರಿಹಾರ ಬ್ರಹ್ಮಾದಿಗಳು ಕೂಡ ನಿನ್ನ ಬಾಧೆಯನ್ನು ತಾಳಲಾರದೆ ಆ ದೇವಿಯಲ್ಲಿ ಮೊರೆ ಇಡಲು ಜಗತ್ಕರ್ತಳಾದ ಆ ಮಹಾಶಕ್ತಿಯೇ ನಿಮ್ಮ ದುಷ್ಟರನ್ನು ನಾಶ ಮಾಡಿ ಭೂಭಾರವನ್ನು ಇಳಿಸುವುದಕ್ಕಾಗಿಯೇ ನಿಮ್ಮ ಉದ್ಯಾನಕ್ಕೆ ಬಂದಿರೋಳು. ಪ್ರಭು ಚಕ್ರವರ್ತಿ, ಹರಿಹರ ಬ್ರಹ್ಮನೊಡನೆ ಕಾಲದಲ್ಲಿ ಹತ್ರ ಆಗದಿರುವ ನಮ್ಮ ಕಾಲವರು ಆ ಸಾಮಾನ್ಯ ಸ್ತ್ರೀಗಳ ಕೈಗೆ ಸಿಕ್ಕಿ ಹತ್ರ ಆಗಿರುವ ಪ್ರಭು, ನೀನೊಬ್ಬರ ಬೀಜದ ಸುರನು ಆಗಿರಲಿ. ನಿನ್ನ ಸಮಾನ ಕೋಟಿ ರಕ್ತಿಗಾಸುರನನ್ನು ಸೃಷ್ಟಿಸುವ ಮತ್ತು ಕೊಲ್ಲುವ ಮಹಾಮಹಿಮನಾದ ಮಹಾಕಾರಿಯೊಡನೆ ನಿನಗೆ ಬೆರೆಸಲಿ. ಬೇಡ, ನನ್ನ ಮಾತನ್ನು ಕೇಳು. ನಿನ್ನ ಇದೋ ನಿನಗೆ ನಮಸ್ಕರಿಸುವ ನನ್ನ ಮಾತು ಸತ್ಯವೆಂದು ನಾನು ಸಾಧ್ಯವನೇ ಕೇಳು. ಯಾವ ಸಾರ್ವಭೌಮರ ನಾಮ ವಿತರಣೆಯಿಂದ ಸಕಲ ಲೋಕಗಳು ಆದರಿ ಹೋಗುವ ಅಂತಹ ಈ ವೀರ ರಕ್ತ ಬೀಜಾಸುರನು ಸಾಮಾನ್ಯ ಸ್ತ್ರೀಯರ ಆಡಂಬರಕ್ಕೆ ಹೆದರಿ ನಾನೀಗ ಯುದ್ಧ ಮಾಡದೆ ಸುಮ್ಮನಿದ್ದರೆ ಅದರ ನಗೆಯ ಅಪಕೀರ್ತಿಯಲ್ಲವೇ, ನಮ್ಮ ವಂಶಕ್ಕೆ ಅಪಕೀರ್ತಿಯಲ್ಲವೇ? ಅಲ್ಲದೆ ನಾನೀಗ ಸಮರದಿಂದ ಹಿಂಜರಿಯುವ ಕಾರಣವು ತಾನೇ ಏನಿರುವುದು? ನನ್ನಲ್ಲಿ ಬ್ರಹ್ಮಾಂಡಗಳಲ್ಲಿ ಇರುವುದು. ನೀನು ಆ ರಾಜ್ಯದಲ್ಲಿ ತ್ರಿಮೂರ್ತಿಗಳೊಡನೆ ಹೋರಾಡು. ನಾನು ಆ ಪುರದೇವತೆಯನ್ನು ಬಾಡಿದ ಪರಿ ತೆಗೆದುಕೊಂಡು ಜಯಭೇರಿಯನ್ನು ನಡೆಸುವೆನು. ಪ್ರಭು, ನನ್ನ ಮಾತನ್ನು ಕೇಳು. ಪೂರ್ವದಲ್ಲಿ ಚರಾಚರಾತ್ಮಕವಾದ ಜಗತ್ತನ್ನು ಪ್ರಳಯಾಗಿಸುತ್ತಿತ್ತು. ಆ ಕಾಲದಲ್ಲಿ ದೇವತೆಗಳಿಗೆ ಸಹಾಯಕರಾಗಿರುವ ಹರಿಹರ ಬ್ರಹ್ಮಾದಿಗಳಿಗೆ ಓಂಕಾರ ಸ್ವರೂಪರಾಗಿ ನೆಲೆಸಿರುವ ಆದ್ದರಿಂದ ನಿನ್ನ ಅಜ್ಞಾನವೆಂಬ ಕತ್ತಲೆಯನ್ನು ಸುಜ್ಞಾನವೆಂಬ ಸೂರ್ಯೋದಯದಿಂದ ನಾಶ ಮಾಡು. ನನ್ನ ಮಾತು ಸತ್ಯವೆಂದು ನಂಬ. ಏನು ಏನಾಗಿರ್ತಾರ? ವೀರ ಕಶ್ಯಪ ಬ್ರಹ್ಮನ ವಂಶದಲ್ಲಿ ಹುಟ್ಟಿ ಸಾಮಾನ್ಯರಾದ ಸುರದಿಕ್ಪಾಲಕರಿಗೂ ಆ ಹೆಂಗ ಸಿಗಲಿ? ನಾನು ನನ್ನ ತರ್ಕವನ್ನು ಕೈಬಿಡಲೆ. ನನ್ನ ದಾನವ ಸಮೂಹವೆಲ್ಲವನ್ನು ನಾಶ ಮಾಡಿದ ಆ ಸ್ತ್ರೀಯ ವಂಶವು ನಾಶವಾಗುವುದೆಂದಿಗೆ ಈಗ ನೀನು ನನ್ನ ಆಜ್ಞೆಯನ್ನು ಅನುಸರಿಸಿದೆಯೋ ಇಲ್ಲವೋ ಮೊದಲು ಹೇಳು. ಪ್ರಭು, ನನ್ನ ಮಾತನ್ನು ಕೇಳು. ಆ ಪರಾಕ್ರಮವನ್ನು ಕೆಣಕಿದರೆ ಯಮನ ಹಲ್ಲನ್ನು ಕೀಳಲು ಕೈಯಾಕಿದಂತಾಗುವುದು. ಆದ್ದರಿಂದ ನನ್ನ ಮಾತನ್ನು ಕೇಳಿ ಆ ಆದಿಶಕ್ತಿಗೆ ಶರಣಾಗತನಾಗಿ ಏಕನವನ್ನು ಪಾಲಿಸುತ್ತಿರುವ ನೀನು ನನಗೆ ಮುಖ್ಯಮಂತ್ರಿಯಾಗಿ ದೊರೆತೆಯೋ? ಇನ್ನು ನಿನ್ನ ತಲಹರಟೆಯನ್ನು ಕೇಳಿ ಸಾಕಾಯಿತು. ಶತ್ರುಗಳನ್ನು ನನ್ನ ಎದುರಿನಲ್ಲಿ ಹೊಗಳಿ ನನ್ನ ನೀನು ನಿಜವಾದ ಶತ್ರು. ನಿನ್ನ ಮುಖವನ್ನೇ ನಾನು ನೋಡಬಾರದು. ಮೊದಲು ಹೊರಟು ಹೋಗು. ಯಾರಲ್ಲಿ ಮೊದಲು ಇವನನ್ನು ಆಚೆಗೆ ತಳ್ಳಿಬಿಡಿ. ನೀನು ನನ್ನ ರಾಜ್ಯದಲ್ಲಿರಕೂಡದು. ನೀನು ನನ್ನ ರಾಜ್ಯದಲ್ಲಿರಕೂಡದು. ಪ್ರಭು, ನಾನೀ ರಾಜ್ಯದಿಂದ ತೊಲಗು. ಹೋಗುವೆ. ಸ್ವಲ್ಪ ಕಾಲದಲ್ಲಿಯೇ ಸ್ಮಶಾನ ಈ ತೇಜೋಮತಿ ನಗರದಲ್ಲಿ ನಾನಿರಬಲ್ಲೆ.
ದೇವತರ ಸಮೂಹ ಬಂದು ನಿನ್ನ ದಾನ ಕೋಪವನ್ನೆಲ್ಲ ನಿರ್ನಾಮ ಮಾಡುವಾಗ ನೀನು ನನ್ನ ಮಾತನ್ನು ದೊಪ್ಪಿಸಿ ಇದುವರೆಗೂ ನನ್ನ ಪ್ರಾಣ ಸಮಾನದಂತೆ ಸಾಕಿದ ಪ್ರತಿಫಲ ಎಂದಿಗೆ ದೊರೆತಂತಾಯಿತು. ನಾನು ನಿನ್ನ ಮುಖವನ್ನೇ ನೋಡಲಾರೆ, ಮರ ಹೊರಟು ಹೋಗು. ಪ್ರಭು ಕ್ಷಮಿಸು, ತಮ್ಮ ಋಣದಿಂದ ಬೆಳೆದರುವ ಈ ದೇಹವನ್ನು ಸ್ವಾಮಿ ಕಡೆಯಕ್ಕಾಗಿ ಸಮರ್ಪಿಸಿದೆ. ಸಂತೋಷ, ಬಹಳ ಸಂತೋಷ, ಜಯ ಸ್ವಾಮಿಯಾಗಿ ಹೋಗಿಬೋ.